हाई हेलो वेलकम टू सुमा टॉक्स नानू निम्म सुमा नानू ई वीडियो अल्ली अंदरे प्रेग्नेंसी टाइम ड्यूरिंग प्रेग्नेंसी टाइम विच आर द फ्रूट्स यू हैव टू अवॉइड अंत हेळिदरे अंदरे यावदेल्ल फ्रूट्स ना हण्णुगळन्न नीवु अवॉइड माडबेकु हागे तरकारिगळन्न यावदेल्ल तिन्नबारदु अंत हेळिबिट्टु ई वीडियो अल्ली तिळिसिकोड्तीनि अंदरे प्रेग्नेंट अंत गोत्तागिंद हिडिदु डेलिवरी तनकनु यावदेल्ल फ्रूट्स तिन्नबारदु अंत हेळिबिट्टु नानु हेळ्तीनि अदक्के मुंचे यारादरू फस्ट टाइम नन्न चानल अन्नु नोड्तिद्रे दयविट्टु नन्न चानल अन्नु सब्स्क्राइब माडि हागे पक्कदल्लि काणुवंत बेल ऐकान मेले क्लिक माडि आल अंत क्लिक माडि हागे ಯಾವುದೇ ಹೊಸ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹಾಗೇ ಲೈಕ್ ಮಾಡಿ ಆದಷ್ಟು ನನ್ನ ವಿಡಿಯೋಸ್ ಅಂದರೆ ನನ್ನ ಚಾನಲ್ ವಿಡಿಯೋಸ್ನ ಶೇರ್ ಮಾಡಿ ಬನ್ನಿ ನೋಡೋಣ ಹಾಗಿದ್ರೆ ಯಾವುದೆಲ್ಲ ಫುಡ್ಸ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಂದುಬಿಟ್ಟು ಫ್ರೂಟ್ಸ್ ಫ್ರೂಟ್ಸಲ್ಲಿ ಯಾವುದೆಲ್ಲ ಫ್ರೂಟ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಫ್ರೂಟ್ ಬಂದುಬಿಟ್ಟು ಪಪ್ಪಾಯ ಅಂದರೆ ಪಪ್ಪಾಯ ಪರಂಗಿ ಹಣ್ಣು ಅಂತ ಏನು ಹೇಳ್ತಿರೋ ಅದನ್ನು ಕಂಪ್ಲೀಟಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಮಾಡಬೇಕು ಅಂದರೆ ರಾ ಪಪ್ಪಾಯ ಏನಿರುತ್ತೆ ಹಾಗೆ ರೈಪ್ ಪಪ್ಪಾಯ ಕಾಯಿ ಆಗಿರ್ಬೋದು ಹಾಗೆ ಸ್ವಲ್ಪ ಪಾಕಕ್ಕೆ ಬಂದಿರತಕ್ಕಂಥ ಕಾಯಿ ಆಗಿರ್ಬೋದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಯಾಕಂದರೆ ಅದು ಸಾಫ್ಟ್ ಅಂಡ್ ದ ಸರ್ವಿಕ್ಸ್ ಅಂದರೆ ಅಂದರೆ ತುಂಬಾ ನಿಮ್ಮದು ಏನು ಗರ್ಭಕೋಶ ಏನಿರುತ್ತೆ ಅಂದರೆ ಮಗು ಪಿಂಡ ಏನು ಬೆಳೀತಾ ಇರುತ್ತೋ ಅದನ್ನು ತುಂಬ ಮೃದು ಮಾಡಿಬಿಟ್ಟು ಅಬೋರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಕಾಂಪ್ಲಿಕೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕೆಲವು ಪ್ರಾಬ್ಲಮ್ಸ್ ಎಲ್ಲನೂ ಆಗೋ ಚಾನ್ಸಸ್ ಇರುತ್ತೆ ಡೆವಲಪ್ಮೆಂಟ್ ಬೇಬಿದು ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಬೇಕಾಗುತ್ತೆ ಅದಕ್ಕಿಂತ ಪಪ್ಪಾಯನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಹಾಗೆ ನೆಕ್ಸ್ಟ್ ತಿಂಗ್ ನೆಕ್ಸ್ಟ್ ಫ್ರೂಟ್ ಯಾವುದು ಅಂತ ಹೇಳಿದ್ರೆ ಪೈನಾಪಲ್ ಹೌದು ಪೈನಾಪಲಲ್ಲಿ ತುಂಬಾ ಏನಿರುತ್ತೆ ತುಂಬ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಹಾಗೆಯೇ ತುಂಬ ಬಾಡಿಯಲ್ಲಿ ಟೆಂಪ್ರೇಚರ್ನ ಹೈ ಮಾಡುತ್ತೆ ಅದು ತುಂಬ ಉಷ್ಣಾಂಶವಾದಂಥ ಫ್ರೂಟ್ ಆಗಿರೋದ್ರಿಂದ ತುಂಬಾ ಏನು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಹೊಟ್ಟೆಯಲ್ಲಿರ್ತಕ್ಕಂತಹ ಮಗು ಅಬಾರ್ಟ್ ಆಗೋ ಚಾನ್ಸಸ್ ತುಂಬ ಹೈ ಆಗಿರುತ್ತೆ ರಿಸ್ಕ್ ತುಂಬ ಜಾಸ್ತಿ ಆಗಿರೋದ್ರಿಂದ ನೀವು ಕಂಪ್ಲೀಟಾಗಿ ಪೈನಾಪಲ್ನ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ತಿನ್ನಲಿಕ್ಕೆ ಹೋಗಬೇಡಿ ಗೊತ್ತಾಯ್ತಾ ಇನ್ನು ನೆಕ್ಸ್ಟ್ ಫ್ರೂಟ್ ಬಂದುಬಿಟ್ಟು ವಾಟರ್ಮೆಲಾನ್ ಯಾಕೆ ಅಂತ ಹೇಳ್ತಿರ್ತೀನಿ ಅಂತ ಹೇಳಿದ್ರೆ ಇದು ಅಷ್ಟೇ ತುಂಬಾ ಹೀಟಾಗಿರುತ್ತೆ ಅಂದರೆ ನೋಡ್ಲಿಕ್ಕೆ ತುಂಬಾ ಅದು ತಿನ್ನಲಿಕ್ಕೆಲ್ಲ ವಾಟರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಆದರೂ ಸಹ ನಿಮಗೆ ಈ ಟೈಮಲ್ಲಿ ಬಂದುಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದೇ ಕಾರಣಕ್ಕೂ ತಿನ್ನಕ್ಕೆ ಹೋಗಬೇಡಿ ತುಂಬಾ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ತಿನ್ನಕ್ಕೆ ಹೋಗಬೇಡಿ ಲಿಮಿಟ್ ಆಗಿರಲಿ ಹೈಯಾಗಿ ತಿನ್ನಕ್ಕೆ ಹೋಗಬೇಡಿ ಇನ್ನು ತರಕಾರಿಗಳು ಯಾವುದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಬ್ರೊಕೋಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ತುಂಬಾ ಉತ್ತಮವಾಗಿರ್ತಕ್ಕಂಥ ಇದರಲ್ಲಿ ತುಂಬಾ ವಿಟಮಿನ್ಸು ಎಲ್ಲ ಇರುತ್ತೆ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲನೂ ಬಟ್ ಆದರೆ ಅವಾಯ್ಡ್ ಮಾಡಿ ಯಾಕಂತ ಹೇಳಿದ್ರೆ ಇಫ್ ಇನ್ ಕೇಸ್ ನಿಮ್ಮ ಬಾಡಿಯಲ್ಲಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಥೈರಾಯ್ಡ್ ಇದ್ದರೆ ಈ ಬ್ರೊಕೋಲಿ ಏನಿರುತ್ತೆ ತುಂಬಾ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ಬ್ರೊಕೋಲಿನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ತಿನ್ನಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ನನಗೂ ಸಹ ಥೈರಾಯ್ಡ್ ಇತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಬಟ್ ನನಗೆ ಬ್ರೊಕೋಲಿ ತಿನ್ನೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದರು ಆದ್ದರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ಬ್ರಿಂಜಾಲ್ ಬದನೆಕಾಯಿ ಏನಿದೆಯೋ ಅದನ್ನು ಸಹ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ರಿಂಜಾಲ್ ತಿನ್ನೋದ್ರಿಂದ ತುಂಬಾ ಮುಂದೆ ಮಗು ಹುಟ್ಟಿದ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಹೈ ಆಗಿರುತ್ತೆ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಸ್ವಲ್ಪ ರಿಸ್ಕ್ ಹೈ ಆಗಿರೋದ್ರಿಂದ ಬ್ರಿಂಜಾಲನ್ನು ಸಹ ಅವಾಯ್ಡ್ ಮಾಡಿ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಕ್ಯಾಶ್ಯೂಸ್ ಅಂತ ಏನಿರುತ್ತೆ ಅಂದರೆ ಗೋಡಂಬಿ ಈ ಗೋಡಂಬಿನ ಯಾಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನೋ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ತಿನ್ನೋದ್ರಿಂದ ಕೆಲವರು ಅಲರ್ಜಿಟಿಕ್ ಅಂದರೆ ಕೆಲವರಿಗೆ ಅಲರ್ಜಿ ಆಗೋ ಚಾನ್ಸಸ್ ಹೈ ಆಗಿರುತ್ತೆ ಆದ್ದರಿಂದ ಕ್ಯಾಶ್ಯೂಸ್ನ ಅವಾಯ್ಡ್ ಮಾಡಿ ಇನ್ನು ಕೆಲವ್ರಿಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು ಬಟ್ ತುಂಬಾ ಹೈ ರಿಸ್ಕ್ ಇರೋದ್ರಿಂದ ಅಂದರೆ ಅಂದರೆ ಮಗುವಿಗೆ ಸಹ ಜೆನೆಟಿಕ್ ಆಗಿ ಅಲರ್ಜಿ ಇರೋ ಅಂದರೆ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಕ್ಯಾಶ್ಯೂಸ್ನ ಅವಾಯ್ಡ್ ಮಾಡಿ